ಹಲೋ ಎವ್ರಿ ಒನ್ ವೆಲ್ಕಮ್ ಟು ಐಡಿಯಾಸ್ ಫೋರಮ್ ನನ್ನ ಹೆಸರು ಶ್ವೇತಾ ಬಬ್ಲಿ ಈ ವಿಡಿಯೋದಲ್ಲಿ ನಾವು ಏಳನೇ ತರಗತಿ ಎನ್ ಸಿ ಆರ್ ಟಿ ಸೋಷಿಯಲ್ ಆ್ಯಂಡ್ ಪಾಲಿಟಿಕಲ್ ಲೈಫ್ ಓಕೆ ಸಾಮಾಜಿಕ ಮತ್ತು ರಾಜಕೀಯ ವಿಜ್ಞಾನದ ಸ ರಾಜಕೀಯ ಅಂತ ನಾವು ಹೇಳ್ಬೋದು ಜೀವನದ ಸೆಕೆಂಡ್ ಪಾರ್ಟನ್ನು ನೋಡ್ತಿದ್ವಿ ಫಸ್ಟ್ ಪಾರ್ಟನ್ನು ನಾವು ಸಿಕ್ಸ್ ಸ್ಟ್ಯಾಂಡರ್ಡಲ್ಲಿ ಮುಗಿಸಿರುವಂಥದ್ದು ಇದು ಸೆಕೆಂಡ್ ಪಾರ್ಟ್ ಇನ್ನು ಇದರಲ್ಲಿ ನಾವು ಸೆಕೆಂಡ್ ಚಾಪ್ಟರನ್ನು ನೋಡ್ತಾ ಇದ್ವಿ ಈಗ ಸೆಕೆಂಡ್ ಚಾಪ್ಟರದ್ದು ಸೆಕೆಂಡ್ ಪಾರ್ಟನ್ನು ನಾವಿಲ್ಲಿ ಕಲಿತಾ ಇರುವಂಥದ್ದು ಓಕೆ ಎರಡನೇ ಚಾಪ್ಟರ್ದ ಎರಡನೇ ಭಾಗ ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ನಾವು ಕಲಿತಾ ಇರುವಂಥದ್ದು ಓಕೆ ಸೊ ಅದಕ್ಕಿಂತ ಮುಂಚೆ ಇದುವರೆಗೂ ಯಾರಾದರೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕನ್ನು ಬಳಸಿಕೊಂಡು ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು ಇನ್ನು ನಮ್ಮ ಐಡಿಯಾಸ್ ಫೋರಮ್ ವತಿಯಿಂದ ನಾವು ಸಾಕಷ್ಟು ಕೋರ್ಸ್ಗಳನ್ನು ಲಾಂಚ್ ಮಾಡಿರುವಂಥದ್ದು ಫಾರ್ ಎಕ್ಸಾಂಪಲ್ ಎಲ್ಲ ಎನ್ ಸಿ ಆರ್ ಟಿ ವಿಡಿಯೋಗಳು ಡಿ ಎಸ್ ಸಿ ಆರ್ ಟಿ ವಿಡಿಯೋಗಳು ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವೀಡಿಯೋಗಳು ಜಿ ಕೆ ಟ್ರಿಕ್ಸ್ ವಿಡಿಯೋಗಳು ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆ ಮೆಂಟಲ್ ಎಬಿಲಿಟಿ ವೀಡಿಯೋಸ್ಗಳು ಪಿ ಎಸ್ ಐ ಕ್ವೆಶನ್ ಪೇಪರ್ಸ್ಗಳು ಎಸ್ ಡಿ ಎಫ್ ಡಿ ಕ್ವೆಶನ್ ಪೇಪರ್ಸ್ಗಳು ಪ್ರತಿಯೊಂದು ಇಲ್ಲಿ ದೊರೆಯುವಂಥದ್ದು ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ಫ್ರಮ್ ದಿ ಪ್ಲೇ ಲಿಸ್ಟ್ ಓಕೆ ಸೊ ವೆಲ್ ಗೈಸ್ ಹಿಂದಿನ ಭಾಗದಲ್ಲಿ ನಾವು ನಿನ್ನೆ ಏನು ಮಾಡಿದ್ವಿ ಸ್ಟೇಟ್ ಗೌರ್ಮೆಂಟ್ ರಾಜ್ಯ ಸರ್ಕಾರದ ಬಗ್ಗೆ ನೋಡಿದ್ವಿ ಅದರಲ್ಲಿ ಎರಡನೇ ಚಾಪ್ಟರ್ ರೋಲ್ ಆಫ್ ದ ಗೌರ್ಮೆಂಟ್ ಇನ್ ಹೆಲ್ತ್ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೀವಿ ಸೊ ಆರೋಗ್ಯವನ್ನು ನೀಡುವಂಥಲ್ಲಿ ಸರ್ಕಾರದ ಪಾತ್ರ ಏನು ಅನ್ನೋದು ನೋಡಿದ್ವಿ ಇನ್ ನೆಕ್ಸ್ಟ್ ಆರೋಗ್ಯ ಅಂತಂದರೆ ಏನು ಡೆಮಾಕ್ರೆಟಿಕ್ ಕಂಟ್ರಿಯಲ್ಲಿ ಯಾವ್ಯಾವ ಫೆಸಿಲಿಟೀಸನ್ನು ಗೌರ್ಮೆಂಟ್ ಸರ್ಕಾರ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಪ್ರೊವೈಡ್ ಮಾಡುತ್ತೆ ಅನ್ನೋದನ್ನು ನೋಡಿದ್ವಿ ಆರೋಗ್ಯ ಅಂತಂದರೆ ಏನು ಡೆಫಿನೇಷನ್ನ ನಾವು ನೋಡಿದ್ವಿ ನೆಕ್ಸ್ಟ್ ನಮ್ಮ ಭಾರತದಲ್ಲಿ ಯಾವ ರೀತಿ ಇದೆ ಹೆಲ್ತ್ ಕೇರ್ ಸಿಸ್ಟಮ್ ಅನ್ನುವಂಥದ್ದು ಯಾವ ರೀತಿ ಇದೆ ಪ್ರೋಸ್ ಮತ್ತು ಕಾನ್ಸ್ ಅಂದರೆ ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಕೂಡ ನಾವೇನು ಮಾಡಿದ್ವಿ ಇಲ್ಲಿ ನೋಡಿದ್ವಿ ಇವಾಗ ನಾವೇನು ಮಾಡ್ತಾ ಪಬ್ಲಿಕ್ ಹೆಲ್ತ್ ಕೇರ್ ಸಿಸ್ಟಮನ್ನು ನಾವು ನೋಡಬೇಕು ಓಕೆನಾ ಸೊ ಈ ಭಾಗದಲ್ಲಿ ನಾವೇನು ಮಾಡೋಣ ಪಬ್ಲಿಕ್ ಹೆಲ್ತ್ ಕೇರ್ ಸಿಸ್ಟಮನ್ನು ನೋಡ್ತಾ ಹೋಗೋಣ ತದನಂತರ ಪ್ರೈವೇಟ್ ಹೆಲ್ತ್ ಕೇರ್ ಸಿಸ್ಟಮನ್ನು ಕೂಡ ನಾವು ನೋಡೋಣ ಸೊ ಪಬ್ಲಿಕ್ ಹೆಲ್ತ್ ಹೆಲ್ತ್ ಸೆಂಟರ್ಸ್ ಅಂತ ಬಂದಾಗ ಇದನ್ನು ಯಾರು ಮೇಂಟೈನ್ ಮಾಡ್ತಾರೆ ಅಂತ ಹೇಳಿದರೆ ಗೌರ್ಮೆಂಟ್ನವರು ಮೇಂಟೈನ್ ಮಾಡುವಂಥದ್ದು ಓಕೆ ಸೊ ಈಗ ಹೆಲ್ತ್ ಸೆಂಟರ್ಸ್ ಯಾವ ಥರ ಇರುತ್ತೆ ಅಂತಂದರೆ ಹಳ್ಳಿಗಳಲ್ಲಿ ಹೋದರೆ ಇಲ್ಲಿ ಹೆಲ್ತ್ ಸೆಂಟರ್ಸ್ ಅಂತ ಇರುತ್ತೆ ಓಕೆ ಸೊ ಸಣ್ಣಪುಟ್ಟ ಹೆಲ್ತ್ ಸೆಂಟರ್ಸ್ ಇರುತ್ತೆ ಸಣ್ಣಪುಟ್ಟ ಹೆಲ್ತ್ ಸೆಂಟರ್ ಅಂದರೆ ಅಲ್ಲೊಬ್ಬರು ನರ್ಸ್ ಇರ್ತಾರೆ ಆಮೇಲೆ ಇನ್ನೊಬ್ಬರು ವಿಲೇಜ್ ಹೆಲ್ತ್ ವರ್ಕರ್ ಇರ್ತಾರೆ ಇವರಿಬ್ಬರಿಗೂ ಏನಾಗಿರುತ್ತೆ ತಕ್ಕ ಮಟ್ಟಿಗೆ ಈ ಪ್ರೈಮರಿ ಹೆಲ್ತ್ ಸೆಂಟರ್ ಏನಿರುತ್ತಲ್ಲ ಅವರ ಒಂದು ಸೂಪರ್ವಿಷನಲ್ಲಿ ತಕ್ಕ ಮಟ್ಟಿಗೆ ಸಣ್ಣಪುಟ್ಟ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಕೊಡುವಷ್ಟು ಏನು ಮಾಡಿರ್ತಾರೆ ಅವರನ್ನು ಟ್ರೈನ್ ಮಾಡಿರ್ತಾರೆ ಓಕೆ ಸೊ ಈ ಈ ರೀತಿಯಾದಂಥ ಒಂದು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಏನಾಗಿರುತ್ತೆ ಸಾಕಷ್ಟು ಹಳ್ಳಿಗಳಿಗೆ ಸೇರಿ ಒಂದು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರನ್ನು ಕೂಡ ಮಾಡಲಾಗಿರುತ್ತೆ ಓಕೆ ಹಳ್ಳಿ ಹಳ್ಳಿಗಳಿಗೆ ಬೇರೆ ಈ ಥರ ನರ್ಸ್ ಮತ್ತು ವಿಲೇಜ ಹೆಲ್ತ್ ವರ್ಕರ್ ಇರ್ತಾರೆ ಅದನ್ನು ಬಿಟ್ಟರೆ ಒಂದು ಯಾವುದೋ ಒಂದು ಏರಿಯಾದಲ್ಲಿ ಒಂದು ಅಥವಾ ಒಂದು ದೊಡ್ಡ ಸಿಟಿಯ ದೊಡ್ಡ ಸಿಟಿಯಲ್ಲ ಒಂದು ದೊಡ್ಡ ಹಳ್ಳಿಯಲ್ಲಿ ಒಂದು ತಕ್ಕ ಮಟ್ಟಿಗೆ ಇರುವಂತಹ ಊರಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್ ಅಂತ ಹೇಳಿ ಮಾಡಿರ್ತಾರೆ ಫಾರ್ ಎಕ್ಸಾಂಪಲ್ ಒಂದು ತಾಲೂಕು ಲೆವೆಲ್ ಅಥವಾ ನಗರ ಲೆವೆಲ್ ಅಂತ ತಿಳ್ಕೊಳ್ಬೋದು ನೀವು ಮಾಡಿರ್ತಾರೆ ಇನ್ನು ನೀವು ಡಿಸ್ಟಿಕ್ ಅಂತ ಹೋದರೆ ಡಿಸ್ಟಿಕ್ ಹಾಸ್ಪಿಟಲ್ ಅಂತ ಇರುತ್ತೆ ಓಕೆ ಸೊ ಡಿಸ್ಟಿಕ್ ಹಾಸ್ಪಿಟಲಲ್ಲಿ ಎಲ್ಲ ರೀತಿ ಸ್ಪೆಷಲೈಸ್ಡ್ ಟ್ರೀಟ್ಮೆಂಟ್ ಸಿಗೋ ಹಾಗೆ ಅದನ್ನು ಡಿಸ್ಟಿಕ್ ಹಾಸ್ಪಿಟಲ್ನ ಏನು ಮಾಡಿರ್ತಾರೆ ಅರೇಂಜ್ ಮಾಡಿರ್ತಾರೆ ಅಂದರೆ ಸಣ್ಣ ಪುಟ್ಟ ಜ್ವರದಿಂದ ಹಿಡ್ಕೊಂಡು ಒಂದು ಹೈ ಲೆವೆಲ್ ಸ್ಪೆಷಲೈಸ್ಡ್ ಸರ್ವಿಸ್ವರೆಗೂ ಅಲ್ಲಿ ಏನಾಗುತ್ತೆ ಎಲ್ಲ ದೊರೆಯುವಂಥ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ ಆ್ಯಂಡ್ ಅದರ ಅಂಡರ್ ಏನು ಇವು ಹೆಲ್ತ್ ಸೆಂಟರ್ಸ್ ಬರುತ್ತಲ್ಲ ಅವೆಲ್ಲವನ್ನು ಮ್ಯಾನೇಜ್ ಮಾಡುವಂಥ ಕೆಲಸ ಕೂಡ ಏನಾಗಿರುತ್ತೆ ಡಿಸ್ಟಿಕ್ ಹಾಸ್ಪಿಟಲ್ಸದ್ದು ಆಗಿರುವಂಥದ್ದು ಓಕೆನಾ ಸೊ ಇನ್ ನೆಕ್ಸ್ಟ್ ಪಬ್ಲಿಕ್ ಅಂತ ನಾವು ಯಾಕೆ ಕರಿತೀವಿ ಇದಕ್ಕೆ ಅನ್ನೋದಕ್ಕೆ ಸಾಕಷ್ಟು ರೀಸನ್ಸನ್ನು ನಾವು ನೋಡ್ತೀವಿ ಓಕೆ ಸೊ ಯಾಕಂದರೆ ಎಲ್ಲ ಸಿಟಿಜನ್ಸಿಗೂ ಏನಾಗುತ್ತೆ ಸರ್ಕಾರಿ ಹಾಸ್ಪಿಟಲಲ್ಲಿ ಆರೋಗ್ಯವನ್ನು ಪಡೆದುಕೊಳ್ಳುವಂಥ ಹಕ್ಕು ಇರುವಂಥದ್ದು ಓಕೆ ಬಡವರು ಇರಲಿ ಸನ್ ಅಥವಾ ಶ್ರೀಮಂತರಿ ಯಾರಾದರೂ ಏನು ಮಾಡ್ಬೋದು ಹೆಲ್ತ್ ಕೇರ್ ಸೆಂಟರಿಗೆ ಹೋಗಿ ಆರೋಗ್ಯವನ್ನು ನೋಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ಬೋದು ಆಮೇಲೆ ಇನ್ನೊಂದೇನು ಇಲ್ಲಿ ಕ್ವಾಲಿಟಿ ಇರುವಂತಹ ಒಂದು ಹೆಲ್ತ್ ಕೇರ್ ಸರ್ವಿಸಸನ್ನು ಕೊಡಬೇಕು ಅನ್ನೋದು ಅದು ಫ್ರೀ ಆಗಿರ್ಬೋದು ಅಥವಾ ಕಡಿಮೆ ಕಾಸ್ಟಲ್ಲಿ ಇರ್ಬೋದು ಯಾಕಂದರೆ ಪುವರ್ ಕೂಡ ಅಫರ್ಡ್ ಮಾಡಬೇಕಲ್ಲ ಅದನ್ನು ಸೊ ಆ ಒಂದು ಕಾರಣಕ್ಕಾಗಿ ಆಮೇಲೆ ಇನ್ನೊಂದು ಏನಂತ ಹೇಳ್ಬೋದು ನಾವು ಕೆಲವೊಂದಷ್ಟು ಡಿಸೀಸಸ್ ಇದೆ ಫಾರ್ ಎಕ್ಸಾಂಪಲ್ ಟಿ ಬಿ ನಾನು ನಿಮ್ಗೆ ಹೇಳಿದೆ ಮಲೇರಿಯಾನ ನಾವು ನಿಮ್ಗೆ ಹೇಳಿದೆ ಅದೇ ರೀತಿ ಜಾಯಿಂಡಿಸ್ ಕೇಳಿರ್ಬೋದು ಆಮೇಲೆ ಕಾಲ್ರಾ ಅಂತ ಕೇಳಿರ್ಬೋದು ನೀವು ಆಮೇಲೆ ಚಿಕನ್ ಗುನ್ನೆ ನಾವು ಕೇಳಿರ್ಬೋದು ಈ ಥರದ ಕೆಲವೊಂದಷ್ಟು ಏನಾಗಿರುತ್ತೆ ರೋಗಗಳು ಅವನ್ನ ಬರೀ ಗೌರ್ಮೆಂಟ್ ಮಾತ್ರ ಹೆಲ್ಪ್ ಮಾಡಿದರೆ ಆಗಲ್ಲ ಜನರು ಮತ್ತು ಗೌರ್ಮೆಂಟ್ ಎರಡೂ ಸೇರಿ ಕೋಆರ್ಡಿನೇಟ್ ಮಾಡಿದಾಗ ಮಾತ್ರ ಏನಾಗುತ್ತೆ ಅವು ಎಫೆಕ್ಟಿವ್ ಆಗುವಂಥದ್ದು ಸೊ ಈ ರೀತಿ ಫಂಕ್ಷನ್ಸ್ಗೂ ಕೇಡ ಏನು ಮಾಡ್ತಾರೆ ಅವರು ಪಬ್ಲಿಕ್ ಹೆಲ್ತ್ ಕೇರ್ ಸೆಂಟರ್ಸನ್ನು ಬಳಸಿಕೊಳ್ಳುವಂಥದ್ದು ಓಕೆನಾ ಇದು ಪಬ್ಲಿಕ್ ಹೆಲ್ತ್ ಕೇರ್ ಸಿಸ್ಟಮ್ ಬಗ್ಗೆ ಇನ್ನು ಸೊ ಇದು ಪಬ್ಲಿಕ್ ಹೆಲ್ತ್ ಕೇರ್ ಸಿಸ್ಟಮ್ ಅಂತ ಬಂದಾಗ ಇಲ್ಲೇನಾಗುತ್ತೆ ಲಾರ್ಜ್ ನಂಬರ್ ಆಫ್ ಪೀಪಲ್ ಇಲ್ಲಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇರುವಂಥದ್ದು ಆಮೇಲೆ ಮಿಷನ್ ಇಂದ್ರಧನುಷ್ ಓಕೆ ಇದೇನ ವ್ಯಾಕ್ಸಿನೇಷನ್ ಇವೆಲ್ಲ ಎಕ್ಸ್ಟ್ರಾ ನಿಮಗೆ ಬುಕ್ಕಲ್ಲಿಲ್ಲ ಈಗ ಸದ್ಯಕ್ಕೆ ಮಿಷನ್ ಇಂದ್ರಧನುಷ್ ವ್ಯಾಕ್ಸಿನೇಷನ್ನ ಮಾಡುವಂತಹ ಒಂದು ಕಾರ್ಯಕ್ರಮ ಇದು ಗೌರ್ಮೆಂಟ್ ಹಮ್ಮಿಕೊಂಡಿರುವಂಥದ್ದು ಆಮೇಲೆ ನ್ಯಾಷನಲ್ ಹೆಲ್ತ್ ಅಶೂರೆನ್ಸ್ ಮಿಷನ್ ರಾಷ್ಟ್ರೀಯ ಆರೋಗ್ಯ ಭರವಸೆ ಮಿಷನ್ ಅಂತ ಹೇಳಿ ಒಂದು ಬರುತ್ತೆ ಎನ್ ಎಚ್ ಎಮ್ ಅಂತ ಹೇಳಿ ಸೊ ಇದೇನು ಮಾಡುತ್ತೆ ಫ್ರೀಯಾಗಿ ಡ್ರಗ್ಸನ್ನು ಕೊಡೋದು ಆಮೇಲೆ ಯಾವುದು ಡಯಾಗ್ನೋಸಿಸ್ ಮಾಡೋದು ಅಂತಂದರೆ ಚೆಕ್ ಚೆಕಪ್ ಮಾಡೋದು ಅಂತ ಏನು ಹೇಳ್ತೀವಿ ನಾವು ಫ್ರೀಯಾಗಿ ಡಯಾಗ್ನೋಸ್ಟಿಕ್ ಮಾಡೋದು ಆಮೇಲೆ ಇನ್ಶೂರೆನ್ಸ್ ಕವರೇಜನ್ನು ಮಾಡಿಸುವಂಥದ್ದು ಐದು ಲಕ್ಷದವರೆಗೆ ಇನ್ಶೂರೆನ್ಸ್ ಕವರೇಜ ಫಾರ್ ಎಕ್ಸಾಂಪಲ್ ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಅದಕ್ಕಿಂತ ಜಾಸ್ತಿ ಏನು ಮಾಡೋದು ಅದು ಸ್ವಲ್ಪ ಮಟ್ಟಿಗೆ ಹಣ ಕೊಡಬೇಕಾಗತ್ತೆ ಈ ಥರದ್ದೆಲ್ಲ ಏನಾಗುತ್ತೆ ಕೆಲವೊಂದು ಬೇರೆ 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 ಮಿಷನ್ಸನ್ನು ಬಂದಿರುವಂಥದ್ದು ನೀವು ನೋಡ್ಬೋದು ಆಯುಷ್ ಸಾರಿ ಸಾರಿ ಆಯುಷ್ಯ ಮಿಷನನ್ನು ನೀವು ನೋಡ್ಬೋದು ಆಮೇಲೆ ಆಯುಷ್ಮಾನ್ ಭಾರತ್ ಅಂತ ನೀವು ನೋಡ್ಬೋದು ಈ ಥರ ಬೇರೆ ಬೇರೆ ಮಿಷನ್ಸನ್ನು ಗೌರ್ಮೆಂಟ್ ಏನು ಮಾಡುತ್ತೆ ತೆಗೆದುಕೊಂಡು ಬಂದಿರೋಂಥದ್ದು ಇವನ್ನ ಸಾಕಾರಗೊಳಿಸೋದು ಯಾವುದರ ಮೂಲಕ ಅಂತಂದರೆ ಈ ರೀತಿ ಇರುವಂಥ ಪಬ್ಲಿಕ್ ಹೆಲ್ತ್ ಕೇರ್ ಸರ್ವಿಸಸ್ ಮೂಲಕನೇ ಅಥವಾ ಪಬ್ಲಿಕ್ ಹೆಲ್ತ್ ಸೆಂಟರ್ಸ್ ಮುಖಾಂತರನೇ ಅದೇನು ಮಾಡುತ್ತೆ ಈ ರೀತಿ ಸಾಕಾರಗೊಳಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಓಕೆ ಇನ್ನು ನಿಮ್ಗೆ ತಲೆಯಲ್ಲಿರ್ಬೋದು ನಾನು ನಿಮಗೆ ಹಕ್ಕೀಂ ಶೇಖ್ ಅವ್ರದ್ದು ಒಂದು ಸ್ಟೋರಿ ಹೇಳಿದೆ ಹೌದಾ ಆ ಟ್ರೀಟ್ಮೆಂಟು ಎಂಟು ಹಾಸ್ಪಿಟಲ್ಸನ್ನು ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಡಾಡಿದ್ರು ಕೂಡ ಅವನಿಗೆ ಟ್ರೀಟ್ಮೆಂಟ್ ಸಿಗಲಿಲ್ಲ ಆಮೇಲೆ ಅವರು ಕೋರ್ಟಲ್ ಕೇಸ್ ಹಾಕಿದರು ಅಂತ ಓಕೆ ಮತ್ತು ಏನಾಯಿತು ಕೋರ್ಟಲ್ಲಿ ಕೇಸ್ ಅಂತ ನಾವು ನೋಡೋಣ ನಿಮಗೆ ತಲೆಯಲ್ಲಿರ್ಬೋದಲ್ಲ ಏನಾಯಿತು ಏನು ಕೊಟ್ಟಿರ್ಬೋದು ಕೋರ್ಟ್ ಜಡ್ಜ್ಮೆಂಟ್ ಅಂತ ನಾವು ನೋಡೋದಾದರೆ ಮೊದಲು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಆ ರೀತಿ ಪ್ರಾಬ್ಲಮ್ಸಿಗೆ ಏನು ಸೊಲ್ಯೂಷನ್ ಇದೆ ಅನ್ನೋದನ್ನು ನೋಡೋಣ ಓಕೆ ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇಟ್ ಈಸ್ ದ ಪ್ರೈಮರಿ ಡ್ಯೂಟಿ ಆಫ್ ದ ಗೌರ್ಮೆಂಟ್ ಟು ಎನ್ಶೂರ್ ದ ವೆಲ್ಫೇರ್ ಆಫ್ ದ ಪೀಪಲ್ ಆ್ಯಂಡ್ ಪ್ರೊವೈಡ್ ಹೆಲ್ತ್ ಫೆಸಿಲಿಟೀಸ್ ಟು ಆಲ್ ಓಕೆ ಅಂದರೆ ನಮ್ಮ ಗೌರ್ಮೆಂಟದ್ದು ಮೊದಲ ಪ್ರೈಮರಿ ಡ್ಯೂಟಿ ಅಂದರೆ ನಾವು ಫಸ್ಟ್ ಡ್ಯೂಟಿ ಅದನ್ನು ಮಾಡಲೇಬೇಕು ಅವರು ಏನು ಜನರನ್ನು ಒಳ್ಳೆ ರೀತಿಯಾಗಿ ನೋಡಿಕೊಳ್ಳುವಂಥದ್ದು ಅವರಿಗೆ ಎಲ್ಲ ರೀತಿಯಾದಂಥ ಹೆಲ್ತ್ ಕೇರ್ ಫೆಸಿಲಿಟೀಸನ್ನು ಕೊಡುವಂಥದ್ದು ಓಕೆ ಆಮೇಲೆ ದ ಗೌರ್ಮೆಂಟ್ ಮಸ್ಟ್ ಸೇಫ್ ಗಾರ್ಡ್ ದ ರೈಟ್ ಟು ಲೈಫ್ ಆಫ್ ಎವ್ರಿ ಪರ್ಸನ್ ಓಕೆ ಪ್ರತಿಯೊಬ್ಬರಿಗೂ ಜೀವಿಸುವ ಹಕ್ಕು ಇರುವಂತಹದ್ದು ಕೇಳಿದಿರಾ ಸೊ ಇವಾಗ ಅವನಿಗೆ ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂತಂದರೆ ಅದು ಜೀವಕ್ಕೆ ಬಂದಿರುವಂತಹ ಕುತ್ತದು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಎಲ್ಲ ಇದ್ದಾಗ ಜೀವಕ್ಕೆ ಬಂದಿರುವಂತಹ ಕುತ್ತು ಸಪೋಸ್ ಅವನಿಗೆ ಪ್ರೈವೇಟ್ ಹಾಸ್ಪಿಟಲ್ಲು ಏನಾದರೂ ಪ್ರಾಬ್ಲಮ್ ಆಗಿದರೆ ಅಥವಾ ಆ ಹದಿನಾಲ್ಕು ತಾಸೊಳಗೆ ಅವನಿಗೆ ಏನಾದರೂ ಅವನು ಹೋಗಿಬಿಟ್ಟಿದ್ದ ಅಂತಂದರೆ ಏನಾಗ್ತಿತ್ತು ಒಬ್ಬರ ಜೀವನವನ್ನು ಅವ್ನು ಕಿತ್ಕೊಂಡಂಗೆ ಆಗ್ತಿತ್ತು ಇದು ಏನೋ ಕಾನ್ಸ್ಟಿಟ್ಯೂಷನ್ ಪ್ರಕಾರ ತಪ್ಪು ಇದು ಕ್ರೈಮ್ ಇದು ಹೌದಾ ಯಾಕಂದರೆ ಪ್ರತಿ ಮನುಷ್ಯನಿಗೂ ಏನಿದೆ ರೈಟ್ ಟು ಲೈಫ್ ಅನ್ನುವಂಥದ್ದು ಇದೆ ಅನ್ನುವಂಥದ್ದು ಸೊ ಈ ಒಂದು ಆಧಾರದ ಮೇಲೆ ಏನು ಮಾಡುತ್ತೆ ಕೋರ್ಟ್ ಏನು ತೀರ್ಮಾನ ಕೊಡುತ್ತೆ ಅನ್ನೋದನ್ನು ನೀವು ಊಹಿಸ್ಬಾರ್ದು ಬಟ್ ಸ್ಟಿಲ್ ಐ ಟೆಲ್ ಯು ಸೊ ಸ್ಟೇಟ್ ಗೌರ್ಮೆಂಟಿಗೆ ಅವ್ರಿಗೆ ಕೋರ್ಟ್ ಅವರು ಆರ್ಡರ್ ಮಾಡ್ತಾರೆ ಇದು ನೀವು ಮಾಡಿರುವಂಥದ್ದು ಅವನ ರೈಟ್ ಟು ಲೈಫಿಗೆ ನೀವೇನು ಮಾಡಿದರ ಕುತ್ತು ತಂದಿರುವ ಕಾರಣಕ್ಕಾಗಿ ಅವನು ಎಷ್ಟು ಖರ್ಚನ್ನು ಮಾಡಿದನಲ್ಲ ಪ್ರೈವೇಟ್ ಹಾಸ್ಪಿಟಲಲ್ಲಿ ಅದು ಎಲ್ಲವನ್ನು ಏನು ಮಾಡಬೇಕು ರಾಜ್ಯ ಸರ್ಕಾರನೇ ಭರಿಸಬೇಕು ಹೇಳಿ ಕೋರ್ಟ್ ಏನು ಮಾಡುತ್ತೆ ಜಜ್ಮೆಂಟನ್ನು ಕೊಡುವಂಥದ್ದು ಓಕೆನಾ ಸೊ ವೆಲ್ ಗೈಸ್ ನೆಕ್ಸ್ಟ್ ನಾವೇನು ಮಾಡೋಣ ಪ್ರೈವೇಟ್ ಹೆಲ್ತ್ ಕೇರ್ ಸಿಸ್ಟಮ್ ಬಗ್ಗೆ ನೋಡೋಣ ಅದಕ್ಕಿಂತ ಮುಂಚೆ ಇಲ್ಲಿ ಒಂದೆಷ್ಟು ಪಾಯಿಂಟು ಈಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿರುವಂಥದ್ದು ಸೊ ಇಂಪ್ರೂವ್ ದ ಹೆಲ್ತ್ ಕೇರ್ ಫೆಸಿಲಿಟೀಸ್ ಟು ಪೀಪಲ್ ಇಂಪ್ರಾಪರ್ ಹೆಲ್ತ್ ಕೇರ್ ಫೆಸಿಲಿಟೀಸ್ ಟು ಪೀಪಲ್ ರಶ್ ಇನ್ ಓ ಪಿ ಡಿ ಇದೆಲ್ಲ ನಾನು ನಿಮಗೆ ಎಕ್ಸ್ ಎಕ್ಸಾಂಪಲನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಹೌದಾ ಅಮ್ಮನನ್ನ ತೆಗೆದುಕೊಂಡು ರಂಜನನ್ನು ತೆಗೆದುಕೊಂಡು ನೆಕ್ಸ್ಟ್ ಪಬ್ಲಿಕ್ ಹೆಲ್ತ್ ಕೇರ್ ಸೆಂಟರ್ ಅಂದರೆ ವಿಲೇಜ್ ಲೆವೆಲಲ್ಲಿ ನೋಡ್ತೀವಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲನ್ನು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ನೋಡ್ತೀವಿ ಆಮೇಲೆ ದುಡ್ಡು ಎಲ್ಲಿಂದ ಬರುತ್ತೆ ಅನ್ನೋದನ್ನು ನಾನು ನಿಮ್ಗೆ ಹೇಳಿದೆ ಟ್ಯಾಕ್ಸಸ್ಸಿಂದ ಏನು ಮಾಡುತ್ತೆ ಇಲ್ಲಿಗೆ ದುಡ್ಡು ಬರುವಂಥದ್ದು ಮತ್ತು ಇಲ್ಲಿ ಫೆಸಿಲಿಟೀಸ್ ಯಾವ ಥರ ಇರುತ್ತೆ ಫ್ರೀ ಇರುತ್ತೆ ಅಥವಾ ಲೋ ಕಾಸ್ಟಲ್ಲಿ ಇರುವಂಥದ್ದು ಓಕೆ ಇವಾಗ ನಾವೇನು ಮಾಡೋಣ ಪ್ರೈವೇಟ್ ಹೆಲ್ತ್ ಕೇರ್ ಸಿಸ್ಟಮ್ಗೆ ನಾವೇನು ಮಾಡೋಣ ಶಿಫ್ಟ್ ಆಗೋಣ ಸೊ ಇವಾಗ ನಾವು ಪ್ರೈವೇಟ್ ಹೆಲ್ತ್ ಕೇರ್ ಅಂತ ಬಂದಾಗ ಪ್ರೈವೇಟ್ ಅಂತಂದ್ರೆ ಏನು ಇಲ್ಲಿ ಬೇರೆ ಬೇರೆ ಡಾಕ್ಟರ್ಸ್ ಅವ್ರು ಒಂದ್ಸತಿ ಡಾಕ್ಟರ್ಸ್ ಆಗಿ ಪಾಸ್ ಔಟ್ ಅಂತಂದ್ರೆ ಏನು ಮಾಡ್ತಾರೆ ಅವ್ರು ತಮ್ಮದೇ ಸ್ವಂತ ಕ್ಲಿನಿಕ್ಸನ್ನು ಹಾಕ್ಕೊಳ್ತಾರೆ ಓಕೆನಾ ಸೊ ಸ್ವಂತ ಕ್ಲಿನಿಕ್ಸ್ ಹಾಕೊಳ್ಳೋದು ಸ್ವಂತ ನರ್ಸಿಂಗ್ ಹೋಮ್ ಹಾಕ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾರೆ ರೂರಲ್ ಏರಿಯಾ ಅಂತ ಬಂದಾಗ ಇವ್ರಿಗೆ ಏನಂತ ಕರೀತಾರೆ ರಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ಸ್ ಅಂತ ಕರೀತಾರೆ ನೊಂದಾಯಿತ ವೈದ್ಯರು ಅಂತ ಹೇಳಿರ್ತಾರೆ ಅವ್ರು ಏನು ಮಾಡ್ತಾರೆ ಒಂದೊಂದು ರೂರಲ್ ಏರಿಯಾದಲ್ಲಿ ಹೋಗಿ ಈ ಥರ ಒಂದು ಹೆಲ್ತ್ ಪ್ರೈವೇಟ್ ಕ್ಲಿನಿಕ್ಸನ್ನು ಹಾಕ್ಕೊಂಡು ಕೆಲಸ ಮಾಡ್ತಾರೆ ಅರ್ಬನ್ ಏರಿಯಾಸ್ ಅಂತ ಬಂದರೆ ಇಲ್ಲೆಲ್ಲ ಏನಾಗುತ್ತೆ ಸ್ಪೆಷಲೈಸ್ಡ್ ಸರ್ವಿಸ್ ಎಲ್ಲ ಕೊಡಲಿಕ್ಕೆ ಫಾರ್ ಎಕ್ಸಾಂಪಲ್ ಎಕ್ಸ್ರೇ ಮಾಡೋದಿರ್ಬೋದು ಅಲ್ಟ್ರಾಸೌಂಡ್ ಈ ಥರ ಏನು ಸ್ಪೆಷಲೈಸ್ಡ್ ಇರ್ತವಲ್ಲ ಅವನ್ನೆಲ್ಲ ಏನು ಮಾಡ್ಬೋದು ನಾವು ಅರ್ಬನ್ ಏರಿಯಾಸಲ್ಲಿ ಹೋದರೆ ಏನು ಮಾಡಿರ್ತಾರೆ ಸಪ್ರೇಟಾಗಿ ಹಾಕ್ಕೊಂಡಿರ್ತಾರೆ ಮೆಡಿಸಿನ್ಸನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಆಮೇಲೆ ಸಾಕಷ್ಟು ಡಯಾಗ್ನೊಟಿಕ್ ಸಾರಿ ಡಯಾಗ್ನೋಸ್ಟಿಕ್ ಸರ್ವಿಸಸನ್ನು ಕೂಡ ನಾವು ಏನು ಮಾಡ್ತೀವಿ ಕಾಣ್ತೀವಿ ಅಂಥದ್ದು ಫಾರ್ಮಸ್ಯುಟಿಕಲ್ ಇಂಡಸ್ಟ್ರಿ ಬಗ್ಗೆ ನಾನು ನಿಮ್ಗೆ ಹೇಳಿದೆ ಎಷ್ಟು ಔಷಧಾಲಯಗಳನ್ನು ಕೂಡ ನಾವು ಸಿಟಿಯಲ್ಲೇ ಜಾಸ್ತಿ ನೋಡ್ಬೋದು ಆಮೇಲೆ ಇವೇನಾಗಿರೋಂಗಿಲ್ಲ ಗೌರ್ಮೆಂಟ್ ಇವುಗಳನ್ನು ಕಂಟ್ರೋಲ್ ಮಾಡಲ್ಲ ಪ್ರೈವೇಟ್ ಹಾಸ್ಪಿಟಲ್ಸನ್ನು ಗೌರ್ಮೆಂಟ್ ಯಾವುದೇ ರೀತಿ ಕಂಟ್ರೋಲ್ ಮಾಡಲ್ಲ ಸೊ ಇಲ್ಲಿ ಫೀಸ್ ಎಷ್ಟು ಕೊಡಬೇಕು ದುಡ್ಡು ಎಲ್ಲವನ್ನು ಡಿಸೈಡ್ ಮಾಡುವಂಥದ್ದು ಅದು ಯಾರ್ದು ಹಾಸ್ಪಿಟಲ್ ಇರುತ್ತೆ ಅವರೇ ಡಿಸೈಡ್ ಮಾಡ್ಕೊತಾರೆ ಅಥವಾ ಪ್ರೈವೇಟ್ನವರು ಡಿಸ್ಕ ಡಿಸೈಡ್ ಮಾಡ್ಕೊಳ್ತಾರೆ ಅಂತ ಹೇಳ್ತೀವಿ ನಾವು ಹೀಗಾಗಿ ಪೇಷಂಟ್ಸ್ ಹ್ಯಾವ್ ಟು ಪೇ ಮೋರ್ ಇವಾಗ ನಿಮ್ಗೆ ಗೊತ್ತಾಯ್ತಾ ರಂಜನ್ ಯಾಕೆ ಜಾಸ್ತಿ ಪೇ ಮಾಡಬೇಕಾಯಿತು ಅಂತಂದರೆ ಅಲ್ಲಿ ಗೌರ್ಮೆಂಟ್ ಡಿಸೈಡ್ ಮಾಡಿರಂಗಿಲ್ಲ ನೀವು ಇಷ್ಟೇ ತೊಗೊಳ್ಬೇಕು ಈ ಸರ್ವಿಸ್ಗೆ ನೀವು ಇಷ್ಟೇ ದುಡ್ಡು ತೊಗೊಳ್ಬೇಕು ಅಂತ ಗೌರ್ಮೆಂಟ್ ಡಿಸೈಡ್ ಮಾಡಿರೋಂಗಿಲ್ಲ ಆ ಕಾರಣಕ್ಕಾಗಿ ಅವ್ನು ಜಾಸ್ತಿ ಪೇ ಮಾಡಬೇಕಾಯಿತು ಇನ್ನು ಅಮನ್ ಹೋಗಿರುವಂಥದ್ದು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಅಲ್ಲೇನಿರುತ್ತೆ ಇಷ್ಟು ಸರ್ವೀಸಸ್ಗೆ ಅಥವಾ ಇದಕ್ಕೆ ಈ ಫೆಸಿಲಿಟಿಗೆ ಬ್ಲಡ್ ಟೆಸ್ಟ್ ಮಾಡಿದರೆ ಬ್ಲಡ್ ಟೆಸ್ಟ್ಗೆ ನೀವು ಇಷ್ಟೇ ದುಡ್ಡು ತೊಗೊಳ್ಬೇಕು ಅಂತ ಇರೋದರಿಂದ ಅವನು ಬರೀ ನೂರೈವತ್ತು ರೂಪಾಯಿ ಪೇ ಮಾಡಬೇಕಾಯಿತು ಓಕೆ ಸೊ ಇತ್ತೀಚೆಗೆ ನಾವು ನೋಡಿದರೆ ದೊಡ್ಡ ದೊಡ್ಡ ಕಂಪ್ನಿ ಮಾಲೀಕರೆಲ್ಲ ಏನು ಮಾಡ್ತಾ ಇದ್ದಾರೆ ತಮ್ಮದೇ ಸ್ವಂತ ಸ್ವಂತ ಹಾಸ್ಪಿಟಲ್ಸನ್ನು ನಡೆಸ್ತಾ ಇರುವಂಥದ್ದು ಯಾಕಂದರೆ ಹಾಸ್ಪಿಟಲ್ ಆರಾಮಿಲ್ಲ ಅಂತಂದರೆ ನಾವು ಆಬ್ವಿಯಸ್ಲಿ ದುಡ್ಡು ಇರಲಿ ಇಲ್ಲದೇ ಇರಲಿ ಹಾಸ್ಪಿಟಲ್ಗೆ ಹೋಗಲೇಬೇಕು ಹೀಗಾಗಿ ಅದೊಂದು ಬಿಸ್ನೆಸ್ ರೂಪದಲ್ಲಿ ತಯಾರಾಗ್ತಾ ಇರುವಂಥದ್ದು ಆ ಒಂದು ಕಾರಣಕ್ಕಾಗಿ ಇದನ್ನು ನೋಡಿದರೆ ನಿಮ್ಗೆ ಅನಿಸುತ್ತೆ ಹೆಲ್ತ್ ಕೇರಲ್ಲಿ ಇಕ್ವಾಲಿಟಿ ಸಮಾನತೆ ಅನ್ನುವಂಥದ್ದು ಇದೇನಾ ಅಂತ ಅನಿಸುತ್ತೆ ಸೊ ಈಸ್ ಎಡಕ್ವೇಟ್ ಹೆಲ್ತ್ ಕೇರ್ ಅವೈಲೇಬಲ್ ಟು ಆಲ್ ಪ್ರತಿಯೊಬ್ಬರಿಗೂ ಎಡಕ್ವೇಟ್ ಆಗಿ ಹೆಲ್ತ್ ಕೇರ್ ಫೆಸಿಲಿಟಿ ಸಿಗ್ತಾ ಇದೆಯಾ ಅಂತ ನಾವು ನೋಡೋದನ್ನು ನಾವೇನು ಮಾಡೋಣ ಈಗ ನೋಡ್ತಾ ಹೋಗೋಣ ಹೆಲ್ತ್ ಕೇರ್ ಆ್ಯಂಡ್ ಇಕ್ವಾಲಿಟಿ ಸೊ ಪ್ರೈವೇಟ್ ಸೆಕ್ಟರ್ ಅಂತ ಬಂದಾಗ ಇನ್ನು ಹೆಲ್ತ್ ಕೇರ್ ಅಂತ ಬಂದಾಗ ಏನಾಗ್ತದೆ ಜಾಸ್ತಿ ಇದೆ ಅಂದರೆ ಪ್ರೈವೇಟ್ ಹಾಸ್ಪಿಟಲ್ಸ್ ಜಾಸ್ತಿ ಆಗ್ತಾ ಇದ್ದಾವೆ ಪಬ್ಲಿಕ್ ಹಾಸ್ಪಿಟಲ್ಸ್ ಏನಿದ್ದಾವೆ ಅಷ್ಟೊಂದು ಬೆಳೀತಾ ಇದ್ದಾವೆ ಬಟ್ ತುಂಬ ಕಡಿಮೆ ಬೆಳವಣಿಗೆ ಇರುವಂಥದ್ದು ಇನ್ನು ಪ್ರೈವೇಟ್ ಸೆಕ್ಟರ್ ಸೆಕ್ಟರೇನು ಅವ್ರು ಯಾಕೆ ಬಂದು ರೂರಲ್ ಏರಿಯಾದಲ್ಲಿ ಕ್ಲಿನಿಕ್ನ ಓಪನ್ ಮಾಡ್ತಾರೆ ಯಾಕಂದರೆ ಅವ್ರಿಗೆ ಲಾಭ ಇರೋದಿಲ್ಲ ರೂರಲ್ ಏರಿಯಾದಲ್ಲಿ ಹೀಗಾಗಿ ಅವ್ರೇನು ಏನು ಮಾಡ್ತಾರೆ ದೇ ಆರ್ ಜಸ್ಟ್ ಕನ್ಫೈನ್ಡ್ ಟು ದಿ ಅರ್ಬನ್ ಏರಿಯಾಸ್ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಸರ್ವಿಸಸ್ ಆಫ್ ಪ್ರೈವೇಟ್ ಸೆಕ್ಟರ್ ರನ್ ಬೈ ದಿ ಪ್ರಾಫಿಟ್ ಮೋಟಿವ್ ಓಕೆ ಸರ್ವಿಸ್ ಸೆಕ್ಟರ್ ಅವ್ರ ಮೋಟಿವ್ ಏನಿರುತ್ತೆ ಜನರಿಗೆ ಒಳ್ಳೆ ಸರ್ವಿಸ್ ಕೊಡಬೇಕು ಅನ್ನೋ ಮೋಟಿವ್ಗಿಂತ ಜಾಸ್ತಾಗಿ ಪ್ರಾಫಿಟ್ ಇರುತ್ತೆ ಲಾಭ ಮಾಡ್ಕೊಳ್ಬೇಕು ಅನ್ನುವಂತಹ ಮೋಟಿವ್ ಇರುವಂಥದ್ದು ಸೊ ಹೀಗಾಗಿ ಅವ್ರು ಏನು ಮಾಡ್ತಾರೆ ಪ್ರೈವೇಟ್ ಸೆಕ್ಟರ್ ಹ್ಯಾಸ್ ಹೈಯರ್ ಕಾಸ್ಟ್ ವಿತ್ ಎಕ್ಸ್ಪೆನ್ಸಿವ್ ಮೆಡಿಸಿನ್ಸ್ ಅವ್ರು ಏನು ಮಾಡ್ತಾರೆ ಜಾಸ್ತಿ ದುಡ್ಡನ್ನು ತೊಗೊಳ್ತಾರೆ ನಿಮಗೆ ಹೇಳಿದೆ ಬರೀ ಅಲ್ಲಿ ಹೋಗಿ ರಿಸೆಪ್ಷನ್ ಕೌಂಟ್ರಿಗೆ ಹೋದರೆ ಐದುನೂರು ರೂಪಾಯಿ ತೊಗೊಳ್ತಾರವ್ರು ಬರೀ ಡಾಕ್ಟ್ರನ್ನ ಮೀಟ್ ಆಗಲಿಕ್ಕೆ ಐದುನೂರು ರೂಪಾಯಿ ತೊಗೊತಾರೆ ಓಕೆನಾ ಇನ್ನು ಮೆಡಿಸನ್ಸ್ ಕೂಡ ಅವ್ರು ಏನು ಮಾಡ್ತಾರೆ ಎಕ್ಸ್ಪೆನ್ಸಿವ್ ಆಗಿ ಬರೆಯುವಂಥದ್ದನ್ನು ನಾವು ನೋಡ್ತೀವಿ ಆಮೇಲೆ ಇನ್ ಕರೆಕ್ಟ್ ಪ್ರಾಕ್ಟೀಸಸ್ ಬೈ ಪ್ರೈವೇಟ್ ಸೆಕ್ಟರ್ ಅಂದರೆ ಕೆಲವೊಂದಷ್ಟು ಟೈಮಿ ಅವ್ರು ಏನು ಮಾಡ್ತಾರೆ ತಪ್ಪು ತಪ್ಪಾಗಿ ಪ್ರಾಕ್ಟಿಸಸ್ನ ನಡೆಸುವಂಥ ಪ್ರೈವೇಟ್ ಸೆಕ್ಟರ್ ಡಾಕ್ಟರ್ಸನ್ನು ಕೂಡ ನಾವು ನೋಡಿರ್ತೀವಿ ಇನ್ ನೆಕ್ಸ್ಟ್ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಅನ್ನೆಸರಿ ಮೆಡಿಸನ್ಸ್ ಇಂಜೆಕ್ಷನ್ಸ್ ಆರ್ ಸಲೈನ್ ಬಾಟಲ್ಸ್ ವೆನ್ ಟ್ಯಾಬ್ಲೆಟ್ಸ್ ಆರ್ ಸಿಂಪಲ್ ಮೆಡಿಸನ್ಸ್ ಕ್ಯಾನ್ ಸಫೈಸ್ ಆಮೇಲೆ ಕೆಲವೊಂದು ಸರ್ತಿ ದುಡ್ಡು ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಅನ್ನೆಸೆಸರಿ ನಮಗೆ ಅದರ ಅವಶ್ಯಕತೆನೇ ಇರೋದಿಲ್ಲ ಮೆಡಿಸನ್ಸದ್ದು ಸೊ ಅಂಥ ಟೈಮ್ವಾಗು ಅವ್ರು ಏನು ಮಾಡ್ತಾರೆ ಅನ್ನೆಸೆಸರಿಯಾಗಿ ಮೆಡಿಸನ್ಸ್ ಬರೆಯೋದು ಸುಮ್ಮನೆ ಸುಮ್ಮನೆ ಸಲಾಯನ್ನು ಹಚ್ಚುವಂಥದ್ದು ಇಂಜೆಕ್ಷನ್ಸನ್ನು ಸುಮ್ಮನೆ ಕೊಡುವಂಥದ್ದು ಸುಮ್ಮ ಸುಮ್ಮನೆ ಟ್ಯಾಬ್ಲೆಟ್ಸ್ ಕೊಡುವಂಥದ್ದು ಈ ಥರದ್ದೆಲ್ಲ ಮಾಡ್ತಾರೆ ಓಕೆ ಯಾಕೆ ದುಡ್ಡು ಮಾಡ್ಕೊಳ್ಬೇಕಿರುತ್ತೆ ಇನ್ನು ನಾನು ನಿಮ್ಗೆ ಆಲ್ರೆಡಿ ಇದನ್ನು ಹೇಳಿದ್ದೇನೆ ಸುಮಾರು ಇಪ್ಪತ್ತು ಪರ್ಸೆಂಟಷ್ಟು ಜನ ಮಾತ್ರ ಏನು ಅರಾಮಿಲ್ಲದೆ ಇದ್ದಾಗ ಪ್ರತಿಯೊಂದು ಮೆಡಿಸನ್ನು ಅಫರ್ಡ್ ಮಾಡುವಂಥ ಕೆಪಾಸಿಟಿಯನ್ನು ಹೊಂದಿರುವಂಥದ್ದು ಸುಮಾರು ನಲವತ್ತು ಪರ್ಸೆಂಟಷ್ಟು ಜನ ಏನು ಮಾಡ್ತಾರೆ ಅಡ್ಮಿಟ್ ಆದಾಗ ಅವರು ಬೇರೆಯವರಿಂದ ಸಾಲ ಮಾಡಿನೋ ಅಥವಾ ಮನೆ ಮಟ್ಟ ಮಾರ್ಕೊಂಡು ಏನೋ ತಮ್ಮದು ಬಿಲಾಂಗಿಂಗ್ಸನ್ನು ಮಾರ್ಕೊಂಡು ಅವ್ರು ಏನು ಮಾಡ್ತಾರೆ ಹಾಸ್ಪಿಟಲ್ಗೆ ಕೊಡುವಂಥದ್ದನ್ನು ಮಾಡ್ತಾರೆ ಇನ್ನು ಉಳಿದಂಥವ್ರು ಉಳಿದಂಥ ಜನ ಏನಿರ್ತಾರೆ ತೀರ ಪೂವರ್ ಇದ್ದವರು ಅವ್ರಿಗೆ ಮಾಡೋಕ್ಕೆ ಆಗೋಲ್ಲ ಸೊ ಎಷ್ಟೋ ಟೈಮಲ್ಲಿ ಅಂಥವ್ರು ಏನು ಮಾಡ್ತಾರೆ ಜೀವ ಬಿಟ್ಬಿಟ್ಟಿರ್ತಾರೆ ಹೀಗಾಗಿ ಎಷ್ಟೋ ಮಕ್ಕಳು ಏನಾಗ್ತವೆ ಪುವರ್ ಇದ್ದಿದ್ದು ತೀರೋಗುವಂಥದ್ದು ಆ ಒಂದು ಕಾರಣಕ್ಕಾಗಿ ಈ ಒಂದು ಇಲ್ನೆಸ್ಸಿಂದಾಗಿ ಅಷ್ಟು ಪೂವರ್ ಇರುವಂತಹ ಮಕ್ಕಳು ಮಕ್ಕಳು ಅಥವಾ ಜನರಲ್ಲಿ ಏನಾಗುತ್ತೆ ಇಟ್ ಲೀಡ್ಸ್ ಟು ಆ್ಯಂಗ್ಶಿಟಿ ಅವರಲ್ಲಿ ಆತಂಕ ಡಿಸ್ಟ್ರೆಸ್ ಅಂದರೆ ಸುಮ್ಮನೆ ಕೊರಗಿ ಕೊರಗಿ ಸಾಯ್ತಾರೆ ಯಾಕಂದರೆ ಅವ್ರಿಗೆ ಅಫೋರ್ಡ್ ಮಾಡೋಕ್ಕಾಗ್ತಿರೋದಿಲ್ಲ ಆದರೆ ಬದುಕೊಳ್ಬೇಕು ಅನ್ನುವಂಥ ಆಸೆ ಕೂಡ ಇರುತ್ತೆ ಇದೆಲ್ಲದರ ನಡುವೆ ಒದ್ದಾಡಿ ಏನು ಮಾಡ್ತಾರೆ ಆತಂಕ ಯಾತನೆ ಅವರಲ್ಲಿ ಹೆಚ್ಚಾಗುವಂಥದ್ದು ಹೌದಾ ಫಾರ್ ಎಕ್ಸಾಂಪಲ್ ಅವತ್ತೇ ದುಡ್ದು ಅವತ್ತೇ ತಿನ್ನುವಂಥ ಜನ ಇರ್ತಾರೆ ಅವರಿಗೆ ಕಾರಣ ಲ್ಯಾಕ್ ಆಫ್ ಮನಿ ನೋ ಪ್ರಾಪರ್ ಮೆಡಿಕಲ್ ಟ್ರೀಟ್ಮೆಂಟ್ ಹೌದಾ ಸೊ ಇನ್ನು ಟ್ರೈಬಲ್ ಏರಿಯಾಸಲ್ಲಿ ಹೋದರೆ ಅಲ್ಲಿ ಎಷ್ಟೋ ಕಡೆ ಏನಾಗಲ್ಲ ಹೆಲ್ತ್ ಕೇರ್ ಸೆಂಟರ್ಸನ್ನು ಕರೆಕ್ಟಾಗಿ ರನ್ ಮಾಡದೇ ಇರೋದ್ರಿಂದ ಕೂಡ ಏನಾಗುತ್ತೆ ಅವರಿಗೆ ಸಾಕಷ್ಟು ಪ್ರಾಬ್ಲಮ್ಸನ್ನು ಫೇಸ್ ಮಾಡೋದನ್ನು ನಾವು ನೋಡ್ತೀವಿ ನೆಕ್ಸ್ಟ್ ರಿಸಾಲ್ವಿಂಗ್ ದ ಇಶ್ಯೂಸ್ ಇಲ್ಲಿವರೆಗೂ ನಾವು ಏನು ನೋಡಿದ್ವಿ ಏನೇನು ಪ್ರಾಬ್ಲಮ್ಸ್ ಇದ್ದಾವೆ ಅನ್ನೋದನ್ನು ಮಾತ್ರ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ ನಾವು ಏನು ಮಾಡ್ಬೋದು ಅನ್ನೋದನ್ನು ನಾವು ಇಲ್ಲಿವರೆಗೂ ನೋಡಲಿಲ್ಲ ಇವಾಗ ನಾವೇನು ಮಾಡೋಣ ರಿಸಾಲ್ವಿಂಗ್ ದ ಇಶ್ಯೂಸ್ ಸಮಸ್ಯೆನ ಯಾವ ರೀತಿ ನಾವು ಬಗೆಹರಿಸ್ಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಸೊ ಈಕ್ವಲ್ ಆಗಿ ಹೆಲ್ತ್ ಕೇರ್ ಫೆಸಿಲಿಟೀಸನ್ನು ಹಿಂದುಳಿದವರಿಗೆ ಆಗಲಿ ಡಿಸ್ಅಡ್ವಾಂಟೇಜ್ ಇದ್ದವರಿಗೆ ಪುವರ್ ಬಡವರು ಹಿಂದುಳಿದವರಿಗೆ ಇವ್ರಿಗೆಲ್ಲರಿಗೂ ಕೊಡುವಂಥದ್ದು ಯಾರು ಜವಾಬ್ದಾರಿ ಗೌರ್ಮೆಂಟದ ಜವಾಬ್ದಾರಿ ಓಕೆನಾ ಸೊ ಹೆಲ್ತ್ ಡಿಪೆಂಡ್ಸ್ ಆನ್ ಬೇಸಿಕ್ ಅಮ್ಯುನಿಟೀಸ್ ಆ್ಯಂಡ್ ಸೋಷಿಯಲ್ ಕಂಡೀಷನ್ಸ್ ಆಫ್ ದ ಪೀಪಲ್ ಓಕೆ ಹೆಲ್ತ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಲ್ತ್ ಹೆಲ್ತ್ ಕೇರ್ ಕೊಡೋದು ಅಂತಂದರೆ ಸುಮ್ಮನೆ ಹಾಸ್ಪಿಟಲ್ಸನ್ನು ಕೊಡೋದು ಅಂಥದ್ದಲ್ಲ ಅದರ ಹಿಂದಿನ ನಾವು ನೋಡ್ಕೊಳ್ಬೇಕು ಒಳ್ಳೆ ನೀರನ್ನು ಕೊಡಬೇಕು ಪೊಲ್ಯೂಷನ್ ಫ್ರೀ ಎನ್ವಿರಾನ್ಮೆಂಟನ್ನು ಮೇಂಟೈನ್ ಮಾಡ್ಕೊಳ್ಬೇಕು ಈ ಥರ ಕೆಲವೊಂದಷ್ಟು ಫೆಸಿಲಿಟೀಸನ್ನು ಕೊಡೋದ್ರಿಂದ ಆಟೋಮೆಟಿಕ್ಕಾಗಿ ಜನ ಆರೋಗ್ಯವನ್ನು ಅಂದರೆ ಆರೋಗ್ಯ ಹಾಳಾಗೋದು ತಪ್ಪತ್ತೆ ನೀವು ಜಾಸ್ತಿ ಹಾಸ್ಪಿಟಲ್ ಇರಲಿ ಕಡಿಮೆ ಹಾಸ್ಪಿಟಲ್ ಇರಲಿ ಅವ್ರಿಗೆ ಏನಾಗುತ್ತೆ ಜನ ಆರೋಗ್ಯವಾಗಿರ್ತಾರೆ ಯಾಕಂದರೆ ನಿಮ್ಮ ಮೂಲ ಸೌಲಭ್ಯಗಳೇನಾಗಿರುತ್ತೆ ಒಳ್ಳೆ ರೀತಿ ಇರುತ್ತೆ ಸಾಮಾಜಿಕ ಪರಿಸ್ಥಿತಿಗಳೇನಿರುತ್ತೆ ಒಳ್ಳೆ ರೀತಿಯಲ್ಲಿ ಇರುವಂಥದ್ದು ಇದನ್ನೆಲ್ಲ ಕೂಡ ನಾವೇನು ಮಾಡಬೇಕು ಕೇರ್ ತೊಗೊಳ್ಬೇಕು ಇನ್ನು ಒಂದು ಎರಡು ಎಕ್ಸಾಂಪಲ್ಸನ್ನು ನಾವು ನೋಡಿ ತಿಳ್ಕೊಳ್ಳೋದಾದ್ರೆ ಪ್ರತಿಯೊಂದು ನಾವು ಎಕ್ಸಾಂಪಲ್ಸನ್ನು ನೋಡಿ ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ ಈಸಿ ಆಗುತ್ತೆ ಹೌದಾ ಸೊ ಅದೇ ರೀತಿ ನಾವು ಎಕ್ಸಾಂಪನ್ನ ನೋಡೋಣ ಈಗ ಒಂದು ನಮ್ಮ ದೇಶದ ಎಕ್ಸಾಂಪಲ್ನ ತೊಗೊಳ್ಳೋಣ ಫಾರ್ ಎಕ್ಸಾಂಪಲ್ ಕೇರಳ ನೀವು ನೋಡಿರ್ಬೋದು ನಮ್ಮ ಭಾರತದಲ್ಲಿ ತಕ್ಕ ಮಟ್ಟಿಗೆ ಒಂದು ಉತ್ತಮವಾಗಿರುವಂಥ ಸ್ಟೇಟ್ ಯಾವುದು ಅಂದರೆ ನಾವು ಕೇರಳ ಅಂತ ಹೇಳ್ತೀವಿ ಎಲ್ಲ ರೀತಿಯಿಂದಲೂ ಸೊ ಅಲ್ಲಿಯ ಒಂದು ಎಕ್ಸಾಂಪಲ್ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಕೇರಳ ಗೌರ್ಮೆಂಟ್ ಏನು ಮಾಡ್ತು ಒಂದು ಇಂಪಾರ್ಟೆಂಟ್ ಡಿಸಿಷನ್ನ ತೊಗೊಂತು ಏನಾದರೂ ಡಿಸಿಷನ್ ಅಂದರೆ ಸುಮಾರು ಫೋರ್ಟಿ ಪರ್ಸೆಂಟ್ ಗೌರ್ಮೆಂಟದ ಏನು ಬಜೆಟ್ ಇದೆ ಅಲ್ಲ ಅದನ್ನು ಏನು ಮಾಡೋದು ಪಂಚಾಯತಿಗಳಿಗೆ ಕೊಟ್ಬಿಡೋದು ಓಕೆ ಎಲ್ಲ ಪಂಚಾಯಿತಿಗಳಿಗೆ ಆ ಫೋರ್ಟಿ ಪರ್ಸೆಂಟ್ ಬಜೆಟ್ ನಲ್ವತ್ತು ಪರ್ಸೆಂಟ್ ಗೌರ್ಮೆಂಟ್ ಬಜೆಟನ್ನು ಕೊಟ್ಬಿಡೋದು ಅವರಿಗೆ ಯಾವ ರೀತಿ ಬೇಕಲ್ಲ ಅವ್ರು ಏನು ಮಾಡ್ಬೋದು ಈ ರೀತಿ ಖರ್ಚು ಮಾಡ್ಕೊಳ್ಬೋದು ಅಂಥೇಳಿ ಸೊ ಅವ್ರೇನು ಏನು ಮಾಡ್ತಾರೆ ವಾಟರ್ ಫುಡ್ ಡೆವಲಪ್ಮೆಂಟ್ ಎಜುಕೇಷನ್ ಅಂಗನವಾಡೀಸ ಹೆಲ್ತ್ ಕೇರ್ ಫೆಸಿಲಿಟೀಸ ಇಲ್ಲ ಏನು ಮಾಡ್ತಾರೆ ಅವ್ರು ಏನು ಮಾಡ್ತಾರೆ ಸ್ಪೆಂಡ್ ಮಾಡ್ತಾರೆ ಗೌರ್ಮೆಂಟ್ ಯಾಕಂದರೆ ಪಂಚಾಯಿತಿ ಗೊತ್ತಿರುತ್ತೆ ಅವ್ರ ಊರಲ್ಲಿ ಏನು ಕಡಿಮೆ ಇದೆ ಯಾವುದಕ್ಕೆ ಅವ್ರು ಜಾಸ್ತಿ ಒತ್ತು ಕೊಡಬೇಕು ಮಹಿಳೆಯರಿಗೆ ಜಾಸ್ತಿ ಒತ್ತು ಕೊಡೋದಿರ್ಬೋದು ಮಕ್ಕಳಿಗೆ ಇರ್ಬೋದು ಆರೋಗ್ಯಕ್ಕೆ ಇರ್ಬೋದು ರೋಡ್ ಮಾಡೋದಕ್ಕೆ ಇರ್ಬೋದು ಇವೆಲ್ಲವನ್ನು ಅವ್ರು ಏನು ಮಾಡ್ತಾರೆ ದುಡ್ಡು ಅವ್ರ ಕೈಯಲ್ಲಿ ಸಾಕಷ್ಟು ಇರೋದರಿಂದ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಇವೆಲ್ಲವೂ ಇಂಪ್ರೂವ್ ಆಗುತ್ತೆ ಓಕೆ ಸೊ ಇದು ಒಂದು ಎಕ್ಸಾಂಪಲ್ ಈ ರೀತಿ ನಾವು ಮಾಡ್ಬೋದು ಒಂದೇದ್ದು ಅಷ್ಟಾಗಿನೂ ಕೂಡ ಕೆಲವೊಂದು ಸಫಿ ಏನೋ ಸಮಸ್ಯೆಗಳು ಇರುವಂಥದ್ದು ಫಾರ್ ಎಕ್ಸಾಂಪಲ್ ಅಲ್ಲಿ ಇನ್ನೂ ಕೂಡ ಕೆಲವೊಂದು ಇನ್ಸಫಿಷಿಯಂಟ್ ಡಾಕ್ಟರ್ಸ್ ಇನ್ಸಫಿಷಿಯಂಟ್ ಬೆಡ್ ಇದೆ ಈ ಪ್ರಾಬ್ಲಮ್ಸನ್ನು ಅಡ್ರೆಸ್ ಮಾಡಬೇಕಾಗತ್ತೆ ಇನ್ನು ನಮ್ಮ ದೇಶದ ಹೊರತಾಗಿ ಬೇರೆ ದೇಶದ ಯಾವುದಾದ್ರೂ ಎಕ್ಸಾಂಪಲ್ ತೊಗೊಳ್ಬೋದು ಅಂತ ಹೇಳಿದರೆ ಒಂದು ನಾವು ಎಕ್ಸಾಂಪಲ್ ಏನು ಮಾಡೋದು ಕೋಸ್ಟಾರಿಕಾ ಹೇಳಿ ಇದೊಂದು ಆಫ್ರಿಕನ್ ಇದು ಸೊ ಇನ್ಫ್ಯಾಕ್ಟ್ ಆಫ್ರಿಕನ್ ಕಂಟ್ರೀಸಲ್ಲೇ ಇದು ಹೆಲ್ದಿಯೆಸ್ಟ್ ಕಂಟ್ರಿ ಇನ್ ಸೌತ್ ಅಮೇರಿ ಸಾರಿ ಅಮೇರಿಕನ್ ಇದು ಹೆಲ್ದಿಯೆಸ್ಟ್ ಕಂಟ್ರಿ ಇನ್ ಸೌತ್ ಅಮೇರಿಕಾ ಹೇಳಿ ನಾವು ಹೇಳ್ಬೋದು ಯಾಕಂದರೆ ಇಟ್ ಮೆಂಟೇನ್ಸ್ ನೋ ಆರ್ಮಿ ಓಕೆ ಯಾವುದೇ ರೀತಿಯಂಥ ಆರ್ಮಿಯನ್ನು ಅದು ಮೇಂಟೈನ್ ಮಾಡಲ್ಲ ಆರ್ಮಿಗೆ ಏನು ನಾವು ದುಡ್ಡು ಸ್ಪೆಂಡ್ ಮಾಡ್ತೀವಲ್ಲ ಅದೇ ದುಡ್ಡನ್ನು ಅವ್ರು ಏನು ಮಾಡ್ತಾರೆ ಹೆಲ್ತ್ ಬಜೆಟಿಗೆ ಕೊಡ್ತಾರೆ ಓಕೆ ಆರೋಗ್ಯಕ್ಕಾಗಿ ಅದನ್ನು ಸ್ಪೆಂಡ್ ಮಾಡ್ತಾರೆ ಆಮೇಲೆ ಇನ್ನು ಉಳಿದ್ನ ಎಜುಕೇಷನ್ಗೆ ಬೇಸಿಕ್ ನೀಡ್ಸಿಗೆ ಮ ಜನರಿಗೆ ಮನೆ ಕಟ್ಟಿಕೊಡಲಿಕ್ಕೆ ಈ ಥರ ಸೇಫ್ ಡ್ರಿಂಕಿಂಗ್ ವಾಟರನ್ನು ಪ್ರೊವೈಡ್ ಮಾಡಲಿಕ್ಕೆ ಸ್ಯಾನಿಟೇಷನ್ನ ಪ್ರೊವೈಡ್ ಮಾಡಲಿಕ್ಕೆ ನ್ಯೂಟ್ರಿಷನ್ನ ಇದೆಲ್ಲದಕ್ಕೂ ಅವ್ರು ಏನು ಮಾಡ್ತಾರೆ ಖರ್ಚು ಮಾಡ್ತಾರೆ ಅದಕ್ಕೆ ಕಾರಣಕ್ಕಾಗಿ ಕೋಸ್ಟಾರಿಕಾ ಏನಾಯಿತು ಒಂದು ಹೆಲ್ದಿಯೆಸ್ಟ್ ಕಂಟ್ರಿಯಾಗಿ ಇರುವಂಥದ್ದು ಓಕೆ ಇದೊಂದು ಎಕ್ಸಾಂಪಲ್ ಇದನ್ನು ಕೂಡ ನಾವು ಅಳವಡಿಕೆ ಮಾಡ್ಕೊಳ್ಬೋದು ನಮ್ಮ ದೇಶದಲ್ಲಿ ಮತ್ತು ಹಂಗಂತ ಹೇಳಿ ನಾವು ಪೂರ್ತಿ ಆರ್ಮಿಯನ್ನು ಬಿಟ್ಬಿಟ್ಟು ಎಲ್ಲನೂ ಹೆಲ್ತ್ ಕೇರ್ ಸೆಂಟರ್ ಮೇಲೆ ಏನಾದರೂ ಪ್ರೊವೈಡ್ ಮಾಡಲಿಕ್ಕೆ ನಾವು ಕುತ್ಕೊಂಡ್ವಿ ಅಂತಂದರೆ ದ್ಯಾಟ್ ಈಸ್ ನಾಟ್ ಪಾಸಿಬಲ್ ಇನ್ ಅವರ್ ಕಂಟ್ರಿ ಓಕೆ ನಮ್ಮ ಭಾರತದಲ್ಲಿ ಈ ರೀತಿ ಕಂಪ್ಲೀಟಾಗಿ ನಾವು ಇದನ್ನು ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯ ಆಗೋಲ್ಲ ಯಾಕಂದರೆ ಈ ಕಡೆ ಚೀನಾ ಇದೆ ಈ ಕಡೆ ಪಾಕಿಸ್ತಾನ ಇದೆ ಸುತ್ತಮುತ್ತ ಸಾಕಷ್ಟು ಏನಿದ್ದಾರೆ ನಮ್ಮ ಜನ ಫ್ರೆಂಡ್ಸ್ ಇದ್ದಾರೆ ನಾವು ಈ ಥರ ಏನಾದರೂ ಡಿಸಿಷನ್ ತೊಗೊಂಡ್ರೆ ಅವ್ರು ಏನು ಮಾಡ್ತಾರೆ ಸೀದಾ ಮನೆಗೆ ಬರ್ತಾರೆ ಓಕೆನಾ ಆ ಕಾರಣಕ್ಕಾಗಿ ನಾವು ಈ ಥರದ್ದನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಬಟ್ ತಕ್ಕ ಮಟ್ಟಿಗೆ ನಾವೇನು ಮಾಡ್ಬೋದು ಅಳವಡಿಸಿಕೊಳ್ಬೋದು ಸ್ವಲ್ಪ ಮಟ್ಟಿಗೆ ನಾವೇನು ಮಾಡ್ಬೋದು ಎಕ್ಸಾಂಪಲ್ನ ಇದರಿಂದ ನಾವು ಏನು ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಬೋದು ಓಕೆನಾ ಇನ್ನು ನಮ್ಮ ಕಾನ್ಸ್ಟಿಟ್ಯೂಷನ್ ಅಂತ ಬಂದಾಗ ಇಟ್ ಇಸ್ ದ ಡ್ಯೂಟಿ ಆಫ್ ದ ಸ್ಟೇಟ್ ಟು ರೈಸ್ ದ ಲೆವೆಲ್ ಆಫ್ ನ್ಯೂಟ್ರಿಷನ್ ಆ್ಯಂಡ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆ್ಯಂಡ್ ಟು ಇಂಪ್ರೂವ್ ದ ಪಬ್ಲಿಕ್ ಹೆಲ್ತ್ ಅಂತ ನಮ್ಮ ಸಂವಿಧಾನ ಹೇಳುತ್ತೆ ಅಂದರೆ ಇದು ನಮ್ಮ ರಾಜ್ಯ ಸರ್ಕಾರದ ಕೆಲಸ ಇದು ಜನರಿಗೆ ಒಳ್ಳೆ ನ್ಯೂಟ್ರಿಷನ್ನ ಪ್ರೊವೈಡ್ ಮಾಡುವಂಥದ್ದು ಅವರಿಗೆ ಒಂದು ಜೀವನ ಮಟ್ಟವನ್ನು ಸುಧಾರಣೆ ಮಾಡಿಸುವಂಥದ್ದು ಆಮೇಲೆ ಪಬ್ಲಿಕ್ ಹೆಲ್ತನ್ನು ಇಂಪ್ರೂವ್ ಮಾಡುವಂಥದ್ದು ಅಂತೇಳಿ ನಮ್ಮ ಕಾನ್ಸ್ಟಿಟ್ಯೂಷನ್ ನಾವು ನೋಡ್ಬೋದು ಇಲ್ಲಿಗೇನಾಯಿತು ಸೆಕೆಂಡ್ ಚಾಪ್ಟರ್ ಕಂಪ್ಲೀಟ್ ಆಯಿತು ಮುಂದಿನ ಚಾಪ್ಟರನ್ನು ನಾವೇನು ಮಾಡೋಣ ಮತ್ತು ನಾಳೆ ನೋಡೋಣ ಓಕೆ ಇನ್ನು ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಎನ್ ಸಿ ಆರ್ ಟಿ ಸ್ಟೇಟ್ ಬುಕ್ಸ್ ಸಾವಿರಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ ನೂರಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ ಇನ್ನು ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗಳಿಗೆ ನೀವು ಜಾಯಿನ್ ಆಪ್ಷನ್ ಮೂಲಕ ಸಹಾಯ ಮಾಡ್ಬೋದು ಶಿಶು ಟ್ವೆಂಟಿ ನೈನ್ ರುಪೀಸ್ ಕಿಶೋರ್ ಫಿಫ್ಟಿ ನೈನ್ ರುಪೀಸ್ ತರುಣ್ ಒನ್ ಫಿಫ್ಟಿ ನೈನ್ ರುಪೀಸ್ ಗೋಲ್ಡನ್ ಸಪೋರ್ಟ್ ಫೈವ್ ನೈಂಟಿ ನೈನ್ ರುಪೀಸ್ ನೀವು ಫೋನ್ಪೇ ಅಥವಾ ಗೂಗಲ್ ಪೇ ಕೂಡ ಮಾಡ್ಬೋದು ಅದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನೀವು ನಮಗೆ ಬೆಂಬಲವನ್ನು ಸೂಚಿಸಬಹುದು ಒನ್ ಇಂಪಾರ್ಟೆಂಟ್ ನೋಟ್ ಇಯರ್ ಹೆಚ್ಚು ಬಂದ ಹಣವನ್ನು ಬಡ ವಿದ್ಯಾರ್ಥಿಗಳ ಏಳಿಗೆಗಾಗಿ ಅಥವಾ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು ಓಕೆ ಸೊ ವೆಲ್ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡೋದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಶೇರ್ ಮಾಡೋದರಿಂದ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೆಲ್ಪ್ ಆಗುವಂಥದ್ದು ಮುಂದಿನ ಭಾಗದಲ್ಲಿ ನಾವೇನು ಮಾಡೋಣ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದ ಕೆಲಸ ಏನು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಓಕೆ ಸೊ ಟಿಲ್ ದೆನ್ ಹಾವ್ ಅ ನೈಸ್ ಡೇ ಹೆಡ್ ಟೇಕ್ ಕೇರ್